ಅಲ್ಲ ರೀ, ದೇವಸ್ಥಾನ ದೇವರು ಧರ್ಮ ಭಕ್ತಿ ಏನ್ ಹೇಳ್ತಾರೆ ಆಸ್ತಿನ? ನಾವ್ ಹೇಳ್ತಾ ಇರೋದು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ರಾಜಕಾರಣ ಧರ್ಮದಲ್ಲಿ ರಾಜಕಾರಣ ನೀವು ಮಾಡಬೇಡಿ. ರಾಜಕಾರಣದಲ್ಲಿ ಧರ್ಮ ಇರಬೇಕು. ನಂದು ಅದು ವಾದ. ಸುತ್ತೂರು ಮಠಕ್ಕೆ ಹೋಗೋದು, ಗರ್ಭಗುಡಿಗೆ ಹೋಗೋದು, ಇನ್ನೊಂದು ದೇವಸ್ಥಾನಕ್ಕೆ ಹೋಗೋದು, ನಾನು ಇಲ್ಲ ಒಂದ್ ಕಡೆ ಹೋಗೋದು, ಅದು ನಮ್ಮ ಸ್ವಂತ ವಿಚಾರ. ಭಕ್ತನಿಗೂ ಭಗವಂತನಿಗೂ ಸಂಬಂಧ ವೈಯಕ್ತಿಕವಾದ ಸಂಬಂಧ. ಇದು ಯಾಕೆ ಪಾಪ ಅವ್ರಿಗೆ ಯಾಕೆ ಹೊಟ್ಟೆವ್ರಿ, ಅವ್ರಿಗೆ ಯಾಕೆ ಹೊಟ್ಟೆವ್ರಿ ಅಂತ ಏನು ಅವ್ರ ಮನೆ ಅವ್ರಿಗೆ ಯಾರಿಗಾರು ನಾವು ನೀವು ಕೊಟ್ಬಿಟ್ಟಿರಲ್ಲ ರೀ. ಈ ಬಿಜೆಪಿ ನಿನ್ನೆ ಎಲ್ಲ ಸ್ವಲ್ಪ ಅಧಿಕಾರಕ್ಕೆ ಬಂದಿದ್ದಾರೆ. ಈಗ ರೀಸೆಂಟ್ ಆಗಿ ಅಧಿಕಾರ 10 ವರ್ಷದಿಂದ ಕೇಂದ್ರ ಸರ್ಕಾರದಲ್ಲಿ ಬಂದವ್ರೆ, ರಾಜ್ಯದಲ್ಲಿದ್ದಾರೆ. ಧಾರ್ಮಿಕ ದತ್ತಿ ಇಲಾಖೆ ಯಾವತ್ತಿಂದ ಆಯಿತು? ದೇವಸ್ಥಾನಗಳನ್ನ ಸರ್ಕಾರನೇ ಊರ್ಜಿತ ಮಾಡುವಂತದ್ದು ಕಾಂಗ್ರೆಸ್ ಸರ್ಕಾರದಲ್ಲಿ ಇದಿಲ್ವಾ? ಹನುಮಂತಯ್ಯನವರ ಕಾಲದಿಂದ ಹನುಮಂತಯ್ಯನ ವಿಧಾನಸೌಧ ಕಟ್ಟಿದ್ರಲ್ಲ, ಅವರು ಭಗವದ್ಗೀತೆ ಪುಸ್ತಕನ 2 ರೂಪಾಯಿಗೆ ಹಂಚಾಯ್ತು, ಗೊತ್ತಿದ್ಯಾ ನಿಮ್ಗೆ? ಅದು 2 ರೂಪಾಯಿಗೆ ಹಂಚಾಯ್ತು. 2 ರೂಪಾಯಿಗೆ ಒಂದು ಸಣ್ಣ ಪುಸ್ತಕ ಮಾಡಿಬಿಟ್ಟು ಎಲ್ಲರಿಗೂ 2 ರೂಪಾಯಿಗೆ ಭಗವದ್ಗೀತೆನ ಅವತ್ತಿನ ಕಾಲದಲ್ಲಿ ಹಂಚಿದ್ದಾರೆ ಹನುಮಂತಯ್ಯನವರು ಕಾಂಗ್ರೆಸ್ ಇಂದ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ. ಸಪರೇಟ್ ಧಾರ್ಮಿಕ ದತ್ತಿ ಇಲಾಖೆ ಇದೆ. ಅದಾದ್ಮೇಲೆ ಮೈನಾರಿಟೀಸ್ಗೂ ಕೂಡ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೈನಾರಿಟೀಸ್ ಡಿಪಾರ್ಟ್ಮೆಂಟ್ ಇದೆ, ಮೈನಾರಿಟಿ ಕಮಿಷನ್ ಇದೆ, ಕನ್ನಡದ ಭಾಷೆಗೂ ಇದೆ, ಕ್ರಿಶ್ಚಿಯನ್ಗೂ ಇದೆ. ಆಮೇಲೆ ನಾವು ಜೈನರು ಕೂಡ ಕೇಂದ್ರ ಸರ್ಕಾರ ಮೈನಾರಿಟೀಸ್ ಅಂತ ಯುಪಿಐ ಗೌರ್ಮೆಂಟ್ ಅಲ್ಲಿ ಅವರು ಅಲ್ಪಸಂಖ್ಯಾತರು ಅಂತ ಟ್ರೀಟ್ ಮಾಡಿದ್ದಾರೆ. ಇದು ನಮ್ಮ ಕಾಂಗ್ರೆಸ್ ಸರ್ಕಾರಗಳಲ್ಲಿ ಮೊದಲಿಂದ ಬಂದಂತ ಒಂದು ಫೌಂಡೇಶನ್. ಈಗ ಬಂದು ನಂದು ಅಂತ ಅಂದ್ಬಿಟ್ಟು ಹಾಕೊಂಡು ಊರಲ್ಲಿ ಎಷ್ಟೋ ಬಸವ ಹುಡ್ತಾವ್ರಿ, ಎಲ್ಲ ಹುಡ್ತಾವೆಲ್ಲ ಓರಿಗಳಾದವೆಲ್ಲ ಬಸವಾಗ್ತದೆ ಅಂದ್ರೆ ಆಗಲ್ಲ. ಸುಮ್ಮನೆ ಈಗ ಒಂದು ಪ್ರಯತ್ನ ಮಾಡ್ತಾ ಇದಾರೆ ಅಷ್ಟೇ, ಮಾಡಿಬಿಡಿ. ಅಲ್ಲ ಸರ್, ಅವ್ರು ಹೇಳ್ತಾ ಇದ್ರು ನೀವು ನಾನ್ವೇ ತಿನ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದು ಸರಿ ಅಂತ, ಮಾಂಸಾಹಾರ ಸೇವಿಸ್ಬಿಟ್ಟು ಹೋಗಿದ್ ಸರಿನಾ? ರೀ, ನಮ್ಮೂರ್ ಬರ್ರಪ್ಪ ನೀವು ಕಬ್ಬಾಳಮ್ಮಗೆ, ನಾವು ಕಡಿಯದೆ ಕೋಳಿ, ನಾವು ಕಡಿಯದೆ ಕುರಿ. ಹಿಂದೆ ಎಲ್ಲ ನಮ್ಮ ಅಜ್ಜ ತಾತ ಎಲ್ಲ ಕೊಣಾನು ಕಡಿತಿದ್ರು. ನನಗೆ ನಾ ಚಿಕ್ಕ ಹುಡುಗ ನನ್ನ ನೆನಪು, ನಮ್ಮನೇಲಿ ಅವ್ನು ಕಳ್ತಾನ ಆಗ್ಬಿಟ್ಟಿತ್ತು. ನಮ್ಮ ಅಜ್ಜಿ ಕೋಣನ ಆರಕೆ ಮಾಡ್ಕೊಂಡಿದ್ರು. ನಮ್ ಕಬ್ಬಾಳಮ್ಮದಲ್ಲಿ ನಮ್ ದೇವಸ್ಥಾನದಲ್ಲಿ, ನಮ್ ಬೇರೆ ಕಡೆ ಅಂತ. ಸೊ ದೇವರು ಕೂಡ ಬಲಿ ತಗೋಬೇಕಾದ್ರೆ ಆನೆ ತಗೊಳ್ಳೋದಿಲ್ಲ, ಒಂಟಿ ತಗೊಳ್ತೀರಿ. ಒಂಟೆನ ಆನೆನ ಹುಲಿನ ತೆಗೆದುಕೊಳ್ಳಿದ್ದೀರಿ. ಕೋಳಿ ಕುರಿ ಮೇಕೆ ಇವೆ ಬರೇ ಲಾಸ್ಟ್ ಅಲ್ಲಿ ಒಂದು ಇದನ್ ಮಾಡ. ಅದಕ್ಕೊಂದು ಶ್ಲೋಕ ಇದೆ, ಈಗ ಶ್ಲೋಕ ಹೇಳೋದು ಬೇಡ. ಈ ತರದ ವಿಷಯಗಳನ್ನ ಎತ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸಮಂಜಸ ಸರ್? ಅವರು ಮೀನು ತಿಂದು ಹೋಗ್ತಾರೆ, ಮಾಂಸ ತಿಂದು ಹೋಗ್ತಾರೆ, ಈ ರೀತಿ ಅವ್ರ ಹತ್ರ ಇಶ್ಯೂ ಇಲ್ವಲ್ರಿ? ಅವ್ರಿಗೇನು ಬೇರೆ ಇಲ್ವಲ್ಲಪ್ಪ ಏನಾರು ಮಾತಾಡಕ್ಕೆ ಬೇಳಕ್ಕೆ? ಈಗ ನೋಡಿ, ನಾವು ಬಜೆಟ್ ಇದು ನಮ್ಮ ಗ್ಯಾರಂಟಿ ಬಗ್ಗೆ ಮಾತಾಡ್ತಿದ್ದು, ಗ್ಯಾರಂಟಿ ಬಗ್ಗೆ ಮಾತಾಡ್ತಿದ್ದಾಗ ಗ್ಯಾರಂಟಿ ಕೊಟ್ಟವ್ರೆ ಅಂತ ನಾ ಸರ್ವೆ ಮಾಡಿಸಿದ್ನಿ. 84% ಜನ ಖುಷಿಯಾಗವ್ರೆ, ಅಯ್ಯೋ ನನ್ನ ಮನೆಗೆ ಫ್ರೀ ಕರೆಂಟ್ ಬಿಲ್ ಬಂತು. ಈಗ ಯಾಕೆ ಮೋದಿ ಆಗ್ತೀನಿ ಹೇಳವ್ರೆ ಯೂನಿಟ್ ಫ್ರೀ ಅಂತ? ನೀವು ಯಾವ್ದೇ ಟಿವಿ ನೋಡಿ, ಪೇಪರ್ ನೋಡಿ, ಈಗ ಮೋದಿ ಗ್ಯಾರಂಟಿ, ನಮ್ ಗ್ಯಾರಂಟಿ ಅಲ್ಲಿಗೆ ಬಂದ್ಬಿಟ್ಟಿದೆ. ಏನಾರು ಮಾಡ್ಕೊಳ್ಳಿ, ಗ್ಯಾರಂಟಿ ಬಗ್ಗೆ ಅವ್ರು ಮಾತಾಡ್ತಿದ್ರು. ಈಗ ಯಾಕೆ ಅವ್ರು ಗ್ಯಾರಂಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ? ಗ್ಯಾರಂಟಿ ಬಗ್ಗೆ ಈಗ ಯಾಕೆ ಮಾತಾಡ್ತಾ ಇದ್ದಾರೆ? ದಿವಾಳಿ ಆಗೋಯ್ತಿತ್ತು ಅಂತ ಇತ್ತು, ಎಲ್ಲಿ ದಿವಾಳಿ ಆಗೋಯ್ತಿತ್ತು? ಕೇಂದ್ರದ ಪ್ರತಿಭಟನೆ ಮಾಡಿ ಬಂದ್ರೆ ಈಗ ಕೇಂದ್ರ ಸರ್ಕಾರಕ್ಕೆ 1 ರೂಪಾಯಿನೂ ಬಾಕಿ ಉಳಿಸ್ಕೊಂಡಿಲ್ಲ ರಾಜ್ಯ ಸರ್ಕಾರದ ಅಂತ ಹೇಳ್ತೀವಿ. ಈಗ ನನ್ನ ಹತ್ರ ಇಲ್ಲಿದೆ ಸಪರೇಟ್, ಇದೆಲ್ಲ ಮುಗಿಲಿ, ನಾನು ಹೇಳ್ತೀನಿ, ನಡೀರಿ. ನಮಸ್ಕಾರ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.